ಕರುನಾಡಿನಲ್ಲಿ ಮತ್ತೆ ಕಮಲ ಅರಳಿಸಲು ಬಿಜೆಪಿ ಭರ್ಜರಿ ರಣತಂತ್ರವನ್ನು ರೂಪಿಸುತ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ಗೆ ಮನೆ ಹುಡುಕ್ತಾ ಇದೆ ಬಿಜೆಪಿ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿಯಾಗಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಮತ್ತೆ ಕರುನಾಡಿನಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಹಲವು ರೀತಿಯಾಗಿ ಸರ್ಕಸ್ ನಡೆಸುತ್ತಾ ಇದೆ. ಅದರಲ್ಲಿ ಇದು ಕೂಡ ಒಂದು ಭಾಗ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿಯಾಗಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಅವರಿಗೆ ಮನೆಯನ್ನ ಹುಡುಕ್ತಾ ಇದೆ ಬಿಜೆಪಿ. ರಾಜ್ಯದಲ್ಲಿ ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲು ಪ್ರಧಾನ್ ಹಾಗೂ ಟೀಮ್ ಪಣ ತೊಟ್ಟಿದೆ. ಚುನಾವಣೆ ಮುಗಿಯುವವರೆಗೂ ರಾಜ್ಯದಲ್ಲೇ ಉಳಿಯಲಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಹಾಗೂ ಅವರ ತಂಡ. ಮಾರ್ಚ್ 2ನೇ ವಾರವೇ ರಾಜ್ಯಕ್ಕೆ ಬಂದು ಪ್ರಧಾನ್ ಠಿಕಾಣಿ ಹುಡುಕಲಿದ್ದಾರೆ. ಬಿಜೆಪಿ ಕಚೇರಿಗೆ ಹತ್ತಿರ ಇರುವಂತಹ ಮಲ್ಲೇಶ್ವರಂನಲ್ಲಿ ಮನೆ ಹುಡುಕಾಟ ಕಾರ್ಯ ನಡೆಯತಾ ಇದೆ. ರಾಜ್ಯದಲ್ಲೇ ಉಳಿದುಕೊಂಡು ಪಕ್ಷದ ಗೆಲುವಿಗಾಗಿ ರಣತಂತ್ರ ರೂಪಿಸುವುದು ಇವರ ಉದ್ದೇಶ. ಸಹ ಉಸ್ತುವಾರಿ ಅಣ್ಣ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ. ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಲೈ ಕೂಡ ಬೆಂಗಳೂರಿನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ತಮಿಳು ಮತಗಳಿರುವಂತಹ ಕಡೆ ಪ್ರಚಾರವನ್ನು ನಡೆಸಲಿದ್ದಾರೆ. ಅಣ್ಣಾಮಲೈ ಐಪಿಎಸ್ ಆಗಿದ್ದಂತಹ ವೇಳೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಕಡೆಗಳಲ್ಲಿ ಅವರು ಗಮನವನ್ನ ಕೊಡ್ತಾರೆ. ಕರ್ನಾಟಕದಲ್ಲೇ ಇದ್ದು ಪಕ್ಷದ ಗೆಲುವಿಗಾಗಿ ಪ್ರತಿದಿನವೂ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಲಿದ್ದಾರೆ. ಶತಾಯಗತಾಯ ಈ ಬಾರಿ ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿಲೇಬೇಕು ಅನ್ನುವಂತಹ ಶಪಥವನ್ನ ಬಿಜೆಪಿ ಮಾಡಿದಂತಿದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಮೂರು ಪಕ್ಷಗಳು ಈ ಬಾರಿ ಚುನಾವಣೆಯನ್ನ ಗೆಲ್ಲಬೇಕು, ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸರ್ಕಸ್ ನಡೆಸ್ತಾ ಇರುವಂತದ್ದು, ಅದರಲ್ಲೂ ಬಿಜೆಪಿ ಈ ರೀತಿಯ ಕಾರ್ಯಗಳನ್ನ ಮಾಡ್ತಾ ಇರುವಂತದ್ದು. ಧರ್ಮೇಂದ್ರ ಪ್ರಧಾನ್ ಹಾಗೂ ತಂಡ ಬೆಂಗಳೂರಿನಲ್ಲೇ ಉಳಿದುಕೊಂಡು ಇಲ್ಲಿ ಪಕ್ಷವನ್ನ ಬಲಪಡಿಸಬೇಕು, ಅಧಿಕಾರಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯವನ್ನ ನಡೆಸ್ತಾ ಇದೆ ಅಂತ. ಹೆಚ್ಚಿನ ಅಪ್ಡೇಟ್ಸ್ ಈ ವಿಚಾರದಲ್ಲಿ ಏನ್ ಸಿಗುತ್ತೆ ರಾಘವೇಂದ್ರ? ರಜನಿ, ಏನಂದ್ರೆ ಮುಂಬರುವ ಚುನಾವಣೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ಸ್ವಂತ ಬಲದಲ್ಲೇನೆ ಸರ್ಕಾರವನ್ನ ರಚನೆ ಮಾಡ್ಬೇಕನ್ನೋದು ಬಿಜೆಪಿ ನಾಯಕರ ಒಂದು ಆಶಯ. ಆ ಆಶಯದಂತೆ ಇದೀಗ ಬಿಜೆಪಿ ಸಾಕಷ್ಟು ವರ್ಕೌಟ್ ರಣತಂತ್ರಗಳನ್ನ ಎಣಿತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೇಂದ್ರದ ಚುನಾವಣಾ ಉಸ್ತುವಾರಿಯಾಗಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜ್ಯಕ್ಕೆ ಇದೀಗ ಕೇಂದ್ರ ನಾಯಕರು ಕಳಿಸಿರ್ತಕ್ಕಂಥದ್ದು. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ಟೀಮ್ ಏನಿದೆ, ಮೂವರು ಒಳಗೊಂಡಂತಹ ಒಂದು ಟೀಮ್, ಆ ಟೀಮ್ ಇದೀಗ ಕರ್ನಾಟಕದಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಪ್ರತಿದಿನ ಒಂದೊಂದು ತಂತ್ರಗಾರಿಕೆಯ ಮುಖಾಂತರ ಒಂದೊಂದು ಕಾರ್ಯಕ್ರಮಗಳನ್ನು ಈಗಾಗಲೇ ಆರಂಭಿಸಿರ್ತಕ್ಕಂಥದ್ದು. ಹೀಗಾಗಿ ಬೆಂಗಳೂರಿನಲ್ಲೇನೆ ಒಂದು ಸ್ವಂತ ಧರ್ಮೇಂದ್ರ ಪ್ರಧಾನ್ ಮತ್ತೆ ಅವರ ಟೀಮ್ ಒಂದು ಮನೆಯನ್ನ ಮಾಡೋದಕ್ಕೆ ಇದೀಗ ಚಿಂತನೆಯನ್ನ ಮಾಡಿರ್ತಕ್ಕಂಥದ್ದು. ಚುನಾವಣೆ ಏನು ಬರುವವರೆಗೂ ಸಹ, ಅಂದ್ರೆ ಚುನಾವಣೆ ಡೇಟ್ ಅನೌನ್ಸ್ ಆಗುತ್ತೆ, ಡೇಟ್ ಹಿಂದಿನ ದಿನದವರೆಗೂ ಸಹ ಬೆಂಗಳೂರಿನಲ್ಲಿ ಅವರು ಠಿಕಾಣಿಯನ್ನ ಹುಡ್ತಾರೆ. ಹಾಗಾಗಿ ಅವ್ರಿಗೆ ಒಂದು ಮನೆಯ ಅವಶ್ಯಕತೆ ಇದೆ. ಹೀಗಾಗಿ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಿಂದ ಬಿಜೆಪಿ ಕಚೇರಿಯ ಹತ್ತಿರದಲ್ಲಿ ಇರ್ತಕ್ಕಂತಹ ಸುತ್ತಮುತ್ತ ಒಂದು ಮನೆಗಾಗಿ ಇದೀಗ ಬಿಜೆಪಿ ನಾಯಕರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ಬೆಂಗಳೂರಿನಲ್ಲಿ ಇದ್ಕೊಂಡೇನೆ ಚುನಾವಣೆಗೆ ಬೇಕಾಗಿರ್ತಕ್ಕಂತ ತಯಾರಿ ಮತ್ತು ರಣತಂತ್ರಗಳನ್ನ ಬಿಜೆಪಿ ನಾಯಕರಿಗೆ ಟಿಪ್ಸ್ ಗಳ ಮುಖಾಂತರ ಕೊಡ್ತಾರೆ. ಹೀಗಾಗಿ ಎಲ್ಲೆಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ಯಾರನ್ನ ಕರೆಸಬೇಕು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಹೀಗಾಗಿ ಇಲ್ಲಿ 2 ತಿಂಗಳ ಕಾಲ ಉಳಿಯುವ ಮಟ್ಟಿಗೆ ಒಂದು ಮನೆಯನ್ನ ಮಾಡೋದಕ್ಕೆ ಇದೀಗ ಹುಡುಕಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.